ಗುಜರಾತ್ನಲ್ಲಿ ನಮಗೆ ಗೆಲುವು ಖಚಿತ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಹೇಳಿದರು. ಖಾಸಗಿ ಕಾರ್ಯಕ್ರಮದ ಸಲುವಾಗಿ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಿದ್ದ ವೇಳೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ನಾನು ತೆಲಗಿಯಲ್ಲಿ ಕಾರ್ಯಕ್ರಮ ಇದ್ದ ಸಲುವಾಗಿ ವಿಜಯಪುರಕ್ಕೆ ಬಂದಿದ್ದೆ, ಹೀಗಾಗಿ ಇಲ್ಲಿಯ ಮುರ್ತುಜಾ ಕಾದ್ರಿ ದರ್ಗಾಕ್ಕೆ ಭೇಟಿ ನೀಡಿದ್ದು. ನಾನು ಬರುವ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಯಾವುದು ನಮ್ಮ ಪಕ್ಷಕ್ಕೆ ಬಿಟ್ಟ ವಿಚಾರ, ಆದರೆ ಪಕ್ಷವನ್ನು ಪ್ರಬಲವಾಗಿ ಕಟ್ಟುವ ಕೆಲಸವನ್ನು ನಾನು ಮಾಡುತ್ತೇನೆ. ಅಲ್ಲದೆ ಈ ಬಾರಿ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ಯೋಚನೆಯಲ್ಲಿ ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಜನಗಳಲ್ಲಿ ಒಂದು ಭಾರಿ ಬದಲಾವಣೆಯನ್ನು ತಗೊಂಡು ಬರುವಂತ ಒಂದು ರ್ಯಾಲಿ ಇದಾಗಿದೆ. ಸೊ ಹಾಗಾಗಿ ಎಲ್ಲಾದರೂ ಕೂಡ ನಾವೇ ನೋಡ್ತಾ ಇದ್ದೀವಿ, ಅಪೇಕ್ಷಿತರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಪಕ್ಷಕ್ಕೆ ವಿಶೇಷವಾಗಿರುವಂತ ಒಂದು ಬೇಡಿಕೆ ಅನ್ನೋದು ಬಂದಿದೆ. ಸೊ ಕರ್ನಾಟಕ ರಾಜ್ಯದ ಯುವಜನತೆ ಕೂಡ ಇವತ್ತು ಇಡೀ ದೇಶದಲ್ಲಿ ಏನು ವಾತಾವರಣ ಇದೆ, ಸೊ ನಾವು ಕೂಡ ಬಿಜೆಪಿ ಪಕ್ಷದ ಪರವಾಗಿ ನಿಲ್ಲಬೇಕು ಅನ್ನೋಂಥ ಒಂದು ಯೋಚನೆಯಲ್ಲಿ ನಮ್ಮ ರಾಜ್ಯದ ಯುವಜನತೆ ಮಾಡ್ತಿರೋ ಕಾರಣ ಪರಿವರ್ತನೆ ರ್ಯಾಲಿ ಬಹಳ ಪ್ರಭಾವ ಬೀರ್ತಾ ಇದೆ. ಸರ್, ತಮ್ಮದು ಸ್ಪರ್ಧೆ ಮಾಡುವ ಒಂದು ವಿಚಾರ ಹಾಕೊಂಡಿದ್ದರ ಬಗ್ಗೆ ನಾನು ಯಾವತ್ತು ತಮ್ಮ ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ, ನನಗೆ ಚುನಾವಣೆ ರಾಜಕೀಯ ಅನ್ನೋದು ಪ್ರಮುಖ ಅಲ್ಲ, ಮತ್ತು ಪಕ್ಷ ಅಧಿಕಾರಕ್ಕೆ ಬರಬೇಕನ್ನೋದು ಮಾತ್ರ ನನ್ನ ಆಸೆ. ಸರ್, ಇನ್ನೊಂದು ಮುಂದಿನ ದಿವಸನಾಗ JDS ಜೊತೆ ತಮ್ಮ ಮೈತ್ರಿ ಬಗ್ಗೆ ಏನು ವಿಚಾರ ಐತಿ? ಎಲ್ಲ ಪಕ್ಷದೊಳಗೆ ಸ್ವತಂತ್ರವಾಗಿ ಇದು ಅಭ್ಯರ್ಥಿ ಬಿಡಿದೆ ಅಂತ ಹೇಳಿ ಯಡಿಯೂರಪ್ಪನವರು, ಅದಕ್ಕೆ ಇದ್ರ ಬಗ್ಗೆ ತಮ್ಮದು ವಿಚಾರ ಏನೈತಿ? ಇದರ ಬಗ್ಗೆ BJP ಯಾವ ಮೇಲೂ ಕೂಡ ಡಿಪೆಂಡ್ ಆಗುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ BJP ಸ್ವತಂತ್ರವಾಗಿ ಶಕ್ತಿ ಇರುವಂಥ ಪಕ್ಷ ಇದೆ. JDS ಅಂತ ಪಕ್ಷದ ಜೊತೆ ಇವತ್ತು ಏನೋ ಒಂದು ಕೊಯಿಲೇಷನ್ ಅನ್ನೋಂಥ ಒಂದು ಆ ಮಾತಿಗೆ ಅರ್ಥನೇ ಇಲ್ಲ. ಕೌಶಲ ಜಿತ್ತಿಸೋ ಅಪ್ಪಗೌಡ, ಏಕ್ ಭೀ ಕಾಮ ನೀ ಹೋಯಾ, ಕುಚ್ ಭೀ ಕಾಮ ನೀ.